नमस्कार सुद्दी मध्याह्न के स्वागत नानु स्मिता। केएसआरटीसी बस हागू आटो नडुवे डिक्की होडिदिरुव परिणाम ओर्व महिळे स्थळदल्ले सावन्नप्पिद्दारे। ई कुरितु ब्रेकिंग बर्ता इदे नोडि। केएसआरटीसी बस हागू आटो नडुवे डिक्की होडिदिरुव परिणाम आटोदल्लिद्द ओर्व महिळे स्थळदल्ले सावन्नप्पिद्दारे। इन्नु 9 मंदिगे गंभीरवादंत गायगळु इल्लि उंटागिदे। तुमकूरु जिल्ले मधुगिरि तालूकिन जयमंगली ब्रिज बळि ई घटने नडेदिरुत्ते। आटोदल्लि गौरीबिदनूरु गार्मेंट्स गे तेरळुत्ता इद्दरु महिळेयरु। ई वेळेयल्लि केएसआरटीसी बस डिक्की होडिदिरुव परिणाम ई दुर्घटने इल्लि संभविसिदे। तालूकिन जोगेनहळ्ळि ग्रामद लक्ष्मीदेवी मृत महिळे अंत गुरुतिसलागिदे। इदु तालूकिन जोगेनहळ्ळि ग्रामद लक्ष्मीदेवी तुमकूरु जिले मधुगिरि तालूकिन जयमंगली ब्रिज बळि ई दुर्घटने संभविसिदे। उळिद 9 मंदि महिळेयरिगे गंभीरवाद गाय आगिदे। गायाळुगळन्न तुमकूरु सार्वजनिक आस्पत्रेगे दाखलु माडलागिरुत्ते। कोडिगेनहळ्ळि पोलीस ठाणेयल्लि प्रकरण कूड दाखलागिदे। दृश्यदल्लि नोड्ता इद्दीरि केएसआरटीसी बस हागू आटो नडुवे मुखामुखियागि डिक्की होडिदिरुव परिणाम स्थळदल्लि अंद्रे आटोदल्लि इद्दंत ओर्व महिळे स्थळदल्ले सावन्नप्पिद्दारे। 33 ವರ್ಷದ ಜೋಗೇನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ಅಂತ ಗುರುತಿಸಲಾಗಿದೆ। ಇನ್ನು 9 ಮಂದಿಗೆ ಇಲ್ಲಿ ಸಣ್ಣ ಪುಟ್ಟ ಗಾಯಗಳು ಕಾಣಿಸಿಕೊಂಡಿದ್ದಾವೆ। ಈ ಹಿನ್ನೆಲೆಯಲ್ಲಿ ಅವರನ್ನು ತುಮಕೂರು ಸಾರ್ವಜನಿಕ ಆಸ್ಪತ್ರೆಗೆ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿರುತ್ತೆ। ಇನ್ನು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ। ಇದು ಯಾವ ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಘಟನೆ ನಡೆಯಿತು ಹಾಗೆ ಹೇಗಾಯಿತು ಈ ದುರ್ಘಟನೆ ಅಂದ್ರೆ ಅಲ್ಲಿ ಏನಾದರೂ ತಿರುವಿನಲ್ಲಿ ಏನಾದರೂ ಇಲ್ಲಿ ತೊಂದರೆ ಆಗಿತ್ತಾ ಅಥವಾ ಏನಾದರೂ ಹಂಪ್ಸ್ ಕಾಣಿಸಲಿಲ್ವಾ ಅಥವಾ ಬ್ರೇಕ್ ಕೂಡ ಇಲ್ಲಿ ಕಂಟ್ರೋಲ್ ಗೆ ಬರಲಿಲ್ವಾ ಹೇಗಾಯಿತು ಅನ್ನೋದು ಕೂಡ ಇಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ನಂತರದಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ। ಕೋಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುತ್ತೆ। ಎಸ್ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪಣೀಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಎಸ್ ಪಣೀಂದ್ರ, ಈ ಘಟನೆ ಹೇಗೆ ನಡೆಯಿತು ಅಂತ ಇಲ್ಲಿ ಯಾವ ಸಂದರ್ಭದಲ್ಲಿ ಆಯಿತು ಅಥವಾ ಏನಾದರೂ ಈಗ ಎರಡು ಮುಖಾಮುಖಿಯಾಗಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಆಟೋ ಇಲ್ಲಿ ಮುಖಾಮುಖಿ ಡಿಕ್ಕಿ ಹೊಡೆದಾಗ ಹೇಗೆ ಆಯಿತು ಈ ಒಂದು ದುರ್ಘಟನೆ ಅಂತ? ಮೇಡಮ್, ಬೆಳಗ್ಗೆ ಅವರೆಲ್ಲಾನು ಉದ್ಯೋಗಕ್ಕೆ ಹೋಗ್ತಾ ಇದ್ರು। ಹೊರಟಿದ್ದಾಗ ಅಲ್ಲಿ ಆಟೋದಲ್ಲಿ ಸುಮಾರು 100 ಜನ ಮಹಿಳೆಯರನ್ನು ತುಂಬಿಕೊಂಡು ಕೊಡಗಿಹಳ್ಳಿಯಿಂದ ಗೌರಿಬಿದನೂರು ಅಂತ ಫ್ಯಾಕ್ಟರಿ ಇದೆ, ಗಾರ್ಮೆಂಟ್ ಫ್ಯಾಕ್ಟರಿ। ಗಾರ್ಮೆಂಟ್ ಫ್ಯಾಕ್ಟರಿನಲ್ಲಿ ಕೆಲಸ ಕೂತಿದ್ದಾರೆ ಇವೆಲ್ಲ ಪ್ರತಿದಿನ। ಈ ಅಲ್ಲಿ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಒಂದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಬೇರೆ ರೀತಿಯ ಅನುಕೂಲಗಳು ಈ ಭಾಗದ ಜನರಿಗೆ ಇಲ್ಲ। ಇಲ್ಲಿ ಕೈಗಾರಿಕೆಗಳು ಸಹಿತ ಇಲ್ದಿರೋ ಕಾರಣ ಬಡತನದಿಂದ ಬದುಕ್ತಿರೋ ಜನಗಳು ಸುಮಾರು ವ್ಯವಸಾಯ ಮಾಡ್ತಾರೆ। ಇಂಥವರೆಲ್ಲರೂ 8,000 ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗ್ತಾರೆ। ಹಾಗಾಗಿ ಅಲ್ಲಿಗೆ ಪ್ರತಿದಿನ ಹೋಗ್ತಿರಲ್ಲ, ಇವತ್ತು ಅದೇ ತರನೇ ಹೊರಟಿದ್ದಾಗ ಸುಮಾರು 8-8 ಗಂಟೆ ಟೈಮ್ ಅಲ್ಲಿ। ಅಲ್ಲ, ಅದು ಈಗ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಅದು ಪರಿಣಮಿಸ್ತಾ ಇದೆಯಾ ಹೇಗೆ ಅಲ್ಲಿ? ಮೇಡಮ್, ಆಕ್ಸಿಡೆಂಟ್ ಸ್ಪಾಟ್ ಇದನ್ನಲ್ಲ ಅದು, ಬಟ್ ಅಜಾಗ್ರತೆ ಯಾರ್ದು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಘಟನೆ ನಡೆದ ನಂತರ ನಾವು ಅಲ್ಲಿ ಹೋದಾಗ ನೇರ ಎರಡನ್ನು ವಾಹನಗಳು ಡಿಕ್ಕಿ ಹೊಡ್ಕೊಂಡಿದ್ದಾವೆ, ಪರಸ್ಪರವಾಗಿ ಹೊಡ್ಕೊಂಡಿದ್ರೆ ಅದು ಸಿಂಗಲ್ ರೋಡ್, ಡಬಲ್ ರೋಡ್ ಇಲ್ಲ, ದೊಡ್ಡದಾಗಿಲ್ಲ ರಸ್ತೆ। ಇನ್ನು 9 ಮಂದಿಯ ಸ್ಥಿತಿಗತಿಗಳು ಹೇಗಿದ್ದಾವೆ? ಮೇಡಮ್, ಈಗ 8 ಜನ ತುಮಕೂರಿಗೆ ರವಾನೆ ಮಾಡಿದ್ದಾರೆ, ಇನ್ನು ಒಂದು 3 ಜನನ ಮಧ್ಯಗಿರಿ ತೋಟಗೆರೆ ಕೊರಗಿನಲ್ಲಿ ಇದ್ರನ್ನೇ ಪ್ರಥಮ ಚಿಕಿತ್ಸೆ ಕೊಟ್ಟಂತೆ ಉಳಿಸಿದ್ದಾರೆ। ಎಸ್ ಓಕೆ ಪಂಡಿತ್ರ, ಧನ್ಯವಾದ ಉತ್ತಮ ಡೀಟೇಲ್ಸ್ ಗಾಗಿ। ಎಸ್, ಈಗ 9 ಜನರನ್ನ ಅಲ್ಲಿ ತುಮಕೂರು ಸಾರ್ವಜನಿಕ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿರುತ್ತೆ। ಪ್ರಥಮ ಚಿಕಿತ್ಸೆ ಕೂಡ ಈಗಾಗಲೇ ನಡೀತಾ ಇದೆ, ಹಾಗೆ ಅಷ್ಟೇನು ಅವರ ಆರೋಗ್ಯದಲ್ಲಿ ಏರುಪೇರುಗಳಲ್ಲಿ ಉಂಟಾಗಿಲ್ಲ, ಸಣ್ಣ ಪುಟ್ಟಗಳು ಗಾಯಗಳು ಆಗಿದ್ದಾವೆ। ಇಲ್ಲಿ ಇನ್ನು ಸ್ಥಳದಲ್ಲೇ ಓರ್ವ ಮಹಿಳೆ ಲಕ್ಷ್ಮೀದೇವಿ ಮೃತಪಟ್ಟಿದ್ದಾರೆ। ಇನ್ನು ಈ ಪ್ರಕರಣ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ।